ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕಾಯನ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ನೋಡೋದಕ್ಕೆ ಮಾತ್ರ ಸಿಂಪಲ್ ಆದರೂ ನಾಲ್ಗೆಗೆ ತುಂಬ ಟೇಸ್ಟಿಯಾಗಿತ್ತೆ. ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ದೊಡ್ಡ ಸ್ಪೂನಲ್ಲಿ. ಅದಕ್ಕೆ ಒಗ್ಗರಣೆಗೆ ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ ಹಾಕಿದ್ದೀನಿ, 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೀನಿ ಸ್ನೇಹಿತರೆ. ಇದನ್ನು ಕೆಂಪು ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಅನ್ನ ಒಂದು ರೆಡಿ ಇತ್ತು ಅಂದರೆ ಈ ಕಾಯನ್ನು ಮಾಡ್ಕೊಳ್ಳೋದು ತುಂಬ ಬೇಗ ಮಾಡ್ಕೋಬೋದು. ಅದರಲ್ಲೂ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಅನ್ನ. ಹಾಗೆ ಇದನ್ನು ಟಿಫನ್ ಬಾಕ್ಸ್ಗೆ ಮಕ್ಕಳಿಗೆ ಬೇಗನೆ ಮಾಡ್ಕೊಡ್ಬೋದು ಸ್ನೇಹಿತರೆ. ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಎರಡು ಕೆಂಪಾಗಿದೆ. ಈಗ ಒಣಮೆಣಸಿಕಾಯಿ ಹಾಕ್ತಿದ್ದೀನಿ. ಈಗ ಅದನ್ನು ಒಣಮೆಣಸಿಕಾಯಿನ ನಿಮ್ಮ ಟೇಸ್ಟಿಗೋಸ್ಕರ ಹಾಕ್ಕೋಬೋದು, ಇಲ್ಲಾಂದ್ರೆ ಅದನ್ನ ಬೇಡ. ಈಗ 4 ಹಸಿಮೆಣಸಿಕಾಯಿನ ಹಾಕಿ ಹುರಿತಾ ಇದ್ದೀನಿ. ಅದಾದಮೇಲೆ ಒಂದು ಈರುಳ್ಳಿ, ದಪ್ಪ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಸ್ವಲ್ಪ ಉಪ್ಪು ಹಾಕಿ ಕೆಂಪುಗಾಗೋವರೆಗೂ ಹುರಿತಾ ಇದ್ದೀನಿ ಸ್ನೇಹಿತರೆ. ಈರುಳ್ಳಿ ಲೈಟ್ ಬ್ರೌನ್ ಕಲರ್ ಬಂದಿದೆ, ಚೆನ್ನಾಗಿ ಕೆಂಪಾಗಿದೆ. ಈಗ ಅದಕ್ಕೆ ಒಂದು ಬೌಲ್ ಅನ್ನ ಸೇರಿಸ್ತಾ ಇದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಉಪ್ಪು. ಈಗಾಗಲೇ ಈರುಳ್ಳಿ ಬೇಯೋದಕ್ಕೆ ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಬಟ್ಲು ಕಾಯಿತುರಿ ಹಾಕ್ತಾ ಇದ್ದೀನಿ. ಸಣ್ಣ ಬಾಟ್ಲಲ್ಲಿ ಆ ಕಾಯಿತುರಿ ಹಾಕ್ತಾ ಇರೋದು ಮೇಯ್ನ್ ಬೇಕಾಗಿರೋದೇ ಇದು. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕಾಯನ್ನು ರೆಡಿಯಾಗಿದೆ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.